ನಮ್ಮ ಸುಗ್ರೀವಾನಗೆ ಒಳ್ಳೆ ಟ್ರೈನಿಂಗ್ ತಾಲೀಮ್ ಕೂಡ ನಡೀತಾ ಇದೆ. ಮರಳುಮೂಟೆ ಟ್ರೈನಿಂಗ್ ಅನ್ನ ನೋಡ್ತಾ ಇರ್ಬೋದು. ಅಭಿಮನ್ಯು ಬಿಟ್ರೆ ಸುಗ್ರೀವಾನೆ ಕೂಡ ಒಂದು ವೈಟ್ ಜಾಸ್ತಿನ ಬರೋದು. 5,190 kg ಇದ್ದಾನೆ ಸುಗ್ರೀವ. ಗೊತ್ತಿಲ್ಲ ಫ್ಯೂಚರ್ ನಲ್ಲಿ ಈತ ಕೂಡ ಕ್ಯಾಪ್ಟನ್ ಆಗುವಂತ ಅವಕಾಶ ಗಿಟ್ಟಿಸ್ಕೋಬಹುದು. ಸೊ ಒಳ್ಳೆ ರೀತಿಯಲ್ಲಿ ಟ್ರೈನಿಂಗ್ ಅನ್ನ ಕೊಟ್ರೆ ಖಂಡಿತವಾಗಿಯೂ ಕೂಡ ಸುಗ್ರೀವ ಬೆಸ್ಟ್ ಕುಮ್ಕಿ ಆನೆ ಮತ್ತೆ ಬೆಸ್ಟ್ ದಸರಾ ಆನೆ ಆಗೋದು ಗ್ಯಾರಂಟಿ. ಯಾಕೆಂದ್ರೆ ವೈಟ್ ನಲ್ಲಿ ತುಂಬಾ ಚೆನ್ನಾಗಿದ್ದಾನೆ ಮತ್ತೆ ಬಹಳಷ್ಟು ರೀತಿಯಲ್ಲಿ ರೆಸ್ಪಾನ್ಸಿವ್ ಆಗಿದ್ದಾನೆ. ತುಂಬಾ ಚೆನ್ನಾಗಿ ಟ್ರೈನಿಂಗ್ ಅನ್ನ ಕೂಡ ಸ್ವೀಕರಿಸ್ತಾ ಇದ್ದಾನೆ. ಸೊ ಹೀಗಾಗಿ ಸುಗ್ರೀವನಿಗೂ ಕೂಡ ಒಳ್ಳೆ ರೀತಿಯಲ್ಲಿ ತಾಲೀಮನ್ನ ಸಹ ಕೊಡ್ತಾ ಹೋಗ್ತಾ ಇದ್ದಾರೆ. ಮುಂದಿನ ಫ್ಯೂಚರ್ ನಲ್ಲಿ ಬಹಳಷ್ಟು ಹೆಲ್ಪ್ಫುಲ್ ಆಗುತ್ತೆ ಸುಗ್ರೀವನನ್ನ ಚೆನ್ನಾಗಿ ಉಪಯೋಗಿಸ್ಕೊಂಡ್ರೆ, ಚೆನ್ನಾಗಿ ಸುಗ್ರೀವನಿಗೆ ಟ್ರೈನಿಂಗ್ ಅನ್ನ ಕೊಟ್ರೆ. ಸೊ ಅದಕ್ಕೋಸ್ಕರ ಟ್ರೈನಿಂಗ್ ನೋಡ್ತಾ ಇರ್ಬೋದು ಯಾವ ರೀತಿ ಕೊಡ್ತಾ ಇದ್ದಾರೆ ಸುಗ್ರೀವನಿಗೆ ಅಂತ. ಇನ್ನುಳಿದಂತೆ ಸುಗ್ರೀವ ಜೊತೆಗೆ ಬೇರೆ ಬೇರೆ ಆನೆ, ನಮ್ಮ ಭವಿಷ್ಯದ ಆನೆ ಮಹೇಂದ್ರ ಮತ್ತೆ ಧನಂಜಯ ನೆಕ್ಸ್ಟ್ ಲೀಡಿಂಗ್ ನಲ್ಲಿರುವುದು ಅಭಿಮನ್ಯು ರಿಟೈರ್ಡ್ ಆದ್ಮೇಲೆ. ಸೊ ಹೀಗಾಗಿ ಈ ಎರಡು ಆನೆಗಳಿಗೂ ಕೂಡ ತುಂಬಾನೇ ಫೋಕಸ್ ಮಾಡಿದ್ದಾರೆ. ಜೊತೆಗೆ ಸುಗ್ರೀವ ಆಗಿರ್ಬೋದು, ಗೋಪಿ ಆಗಿರ್ಬೋದು, ಪ್ರಶಾಂತ್ ಆನೆ ಆಗಿರ್ಬೋದು, ನಂತರದಲ್ಲಿ ಬೇರೆ ಬೇರೆ ಆನೆ ಭೀಮಾ ಆನೆ ಆಗಿರ್ಬೋದು. ಸೊ ಈ ಆನೆಗಳಿಗೂ ಕೂಡ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದಾರೆ. ಮತ್ತೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇರುವಂತಹ ಆನೆ ಏಕಲವ್ಯನಿಗೂ ಕೂಡ ಟ್ರೈನಿಂಗ್ ಅನ್ನ ಕೊಡ್ತಿದ್ದಾರೆ. ಮತ್ತೆ ಕಂಚನ್ ಆನೆಗೂ ಕೂಡ ತುಂಬಾನೇ ಒಳ್ಳೊಳ್ಳೆ ಆನೆಗಳು ಇದೆ. ಇಲ್ಲ ಅಂತಲ್ಲ, ಆನೆಗಳಿಗೆ ಎಲ್ಲಾ ರೀತಿಯ ಟ್ರೈನಿಂಗ್ ಅನ್ನ ಕೊಟ್ರೆ ಈಗ್ಲಿಂದಾನೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಫ್ಯೂಚರ್ ನಲ್ಲಿ. ಅಭಿಮನ್ಯು ಬಳಿಕ ನೆಕ್ಸ್ಟ್ ಮಹೇಂದ್ರ ಮತ್ತೆ ಧನಂಜಯ ಇರೋದು. ಸೊ ಎರಡು ಆನೆಗಳು ಕೂಡ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಮತ್ತೆ ಇದೀಗ ದಸರಾಗೆ ಅಂದ್ರೆ ಶ್ರೀರಂಗಪಟ್ಟಣದ ದಸರಾಗೆ ಮಹೇಂದ್ರನೇ ಹೋಗ್ತಾ ಇರೋದು ಈ ವರ್ಷವೂ ಕೂಡ. ಸೊ ಹೀಗಾಗಿ ಮಹೇಂದ್ರನಿಗೂ ಕೂಡ ಒಳ್ಳೆ ರೀತಿಯಲ್ಲಿ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಧನಂಜಯನಿಗೂ ಕೂಡ ಒಳ್ಳೆ ಟ್ರೈನಿಂಗ್ ಅನ್ನ ಸಹ ಕೊಡ್ತಾ ಇದ್ದಾರೆ. ಭೀಮನಿಗೂ ಕೂಡ ಅಷ್ಟೇ ಒಳ್ಳೆ ಟ್ರೈನಿಂಗ್ ಕೊಡ್ತಿದ್ದಾರೆ. ಇನ್ನುಳಿದಂತೆ ಬೇರೆ ಎಲ್ಲ ಆನೆಗಳನ್ನು ಕೂಡ ನೋಡ್ತಾ ಇರಬಹುದು. ಬೆಳಿಗ್ಗೆ ಮತ್ತೆ ಸಂಜೆ ತಾಲೀಮು ಇರುತ್ತೆ. ಪ್ರತಿ ದಿನ ಕೂಡ ಮಿಸ್ ಮಾಡದೆ ತಾಲೀಮಿನಲ್ಲಿ ಎಲ್ಲ ಆನೆಗಳು ಕೂಡ ಭಾಗಿಯಾಗ್ತವೆ. ಮಹೇಂದ್ರ ಮತ್ತೆ ಅದ್ಭುತವಾದಂತಹ ಆನೆ ಧನಂಜಯ ಫ್ಯೂಚರ್ ನಲ್ಲಿ ಕ್ಯಾಪ್ಟನ್ ಆಗುವಂತ ಅವಕಾಶ ಗಿಟ್ಟಿಸ್ಕೊಂಡಿದೆ. ನೋಡ್ಬೇಕು ಸೊ ಯಾವ ಆನೆಗೆ ಅವಕಾಶ ಸಿಗುತ್ತೆ ಅಂತ. ಅಭಿಮನ್ಯು ಕೂಡ ಈ ವರ್ಷ ತುಂಬಾ ಚೆನ್ನಾಗಿ ದಸರಾದಲ್ಲಿ ಭಾಗಿಯಾಗೋದು ಗ್ಯಾರಂಟಿ. ಪ್ರತಿಯೊಂದು ಆನೆಗಳು ಕೂಡ ಅಷ್ಟೇ, ಟೋಟಲ್ 14 ಆನೆ ಬೆಳಗ್ಗೆ ಮತ್ತೆ ಸಂಜೆ ವಾಕಿಂಗ್ ಅಂತ ತಾಲೀಮಿನಲ್ಲಿ ಸಹ ಭಾಗಿಯಾಗ್ತವೆ. ಮತ್ತೆ ಅರಮನೆ ಒಳಗಡೆನೂ ಕೂಡ ತಾಲೀಮನ್ನ ಸಹ ಮಾಡ್ತಾರೆ. ಪಕ್ಕ ಪಕ್ಕದಲ್ಲಿ ಆನೆಗಳನ್ನ ನಿಲ್ಲಿಸಿ ವಾಕ್ ಅನ್ನ ಮಾಡಿಸುವಂತದ್ದು. ಸೊ ಈ ರೀತಿ ಕಂಪ್ಲೀಟ್ ಆಗಿ ರೆಸ್ಟ್ ಇಲ್ದೇನೆ ಮಾವುತರು ಮತ್ತೆ ಕಾವಾಡಿಗಳು ಕಂಪ್ಲೀಟ್ ಸಿಬ್ಬಂದಿ ವರ್ಗದವರು ಆನೆಗಳಿಗೆ ಟ್ರೈನ್ ಅನ್ನ ಮಾಡ್ತಿದ್ದಾರೆ. ಇನ್ನು ನಮ್ಮ ಫ್ಯೂಚರ್ ನಲ್ಲಿ ಏಕಲವ್ಯ ಆನೆ ಕೂಡ ಒಂದು ಒಳ್ಳೆ ನಿಯಮನ ಮಾಡೋದು ಗ್ಯಾರಂಟಿ. ಫಸ್ಟ್ ದಸರಾ ಅಂತ ಏಕಲವ್ಯ ಬಂದಿದ್ದಾನಲ್ಲ ಅನಿಸ್ತಾನೆ ಇಲ್ಲ. ಸೊ ತುಂಬಾ ವರ್ಷಗಳಿಂದ ದಸರಾದಲ್ಲಿ ಭಾಗಿಯಾಗ್ತಿದ್ದಾರೆ. ಆ ರೀತಿಯ ಪರ್ಫಾರ್ಮೆನ್ಸ್ ಬಿಹೇವಿಯರ್ ಅನ್ನ ಏಕಲವ್ಯ ತೋರಿಸ್ತಿದ್ದಾರೆ. ಸೊ ಹೀಗಾಗಿ ಪ್ರತಿಯೊಬ್ಬರಿಗೂ ಕೂಡ ಏಕಲವ್ಯ ಇಷ್ಟ ಆಗ್ತಿದೆ. ನಮ್ಮ ಪ್ರಶಾಂತ್ ಆನೆ ಕೂಡ ತುಂಬಾ ಒಳ್ಳೆ ಆನೆ, ಮತ್ತೆ ತುಂಬಾ ಚೆನ್ನಾಗಿ ಟ್ರೈನಿಂಗ್ ನಲ್ಲಿ ಸಹ ಭಾಗಿಯಾಗ್ತಿರುವಂತ ಆನೆ. ತುಂಬಾ ಜನ ಕೂಡ ಆನೆಗಳ ಒಂದು ವಾಕ್ ಬಂದಂತ ಟೈಮ್ಲಿ ನೋಡ್ತಾ ನಿಂತ್ಕೋತಾರೆ. ಅಕ್ಕಪಕ್ಕದವರು ವಿಡಿಯೋ ಫೋಟೋಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಸೊ ಎಲ್ರಿಗೂ ಕೂಡ ಇಷ್ಟ ಈಗ ಮೈಸೂರು ಜನತೆ ಮತ್ತೆ ಬೇರೆ ಬೇರೆ ಊರಿನಿಂದ ಕೂಡ ಆನೆಗಳ ವಾಕ್ ಅನ್ನ ನೋಡ್ಬೇಕು ಅಂತ ಬರ್ತಾರೆ. ಬನ್ನಿ ಮಂಟಪದ ತನಕ ಸುಮಾರು ಒಂದು 5 km ಆಗುತ್ತೆ, ವಾಕ್ ಅನ್ನ ಮಾಡ್ತವೆ. ತಾಲೀಮ್ನಲ್ಲಿಯೂ ಸಹ ಎಲ್ಲ ಆನೆಗಳು ಭಾಗಿಯಾಗ್ತಾ ಇದಾವೆ. ತುಂಬಾ ಚೆನ್ನಾಗಿ ಟ್ರೈನಿಂಗ್ ಅನ್ನ ಸಹ ಕೊಡ್ತಾ ಇದಾರೆ. ಸೊ ನಿಮ್ಗೆ ಯಾವ ಆನೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಅದನ್ನು ಕೂಡ ತಪ್ಪದೆ ಕಮೆಂಟ್ ಮಾಡಿ. ಇನ್ನೇನು ಮುಂದಿನ ತಿಂಗಳು ಅಂದ್ರೆ ಅಕ್ಟೋಬರ್ ಬಂದೇ ಬಿಡ್ತು, ದಸರಾ ಇನ್ನು 1 ತಿಂಗಳಿದೆ. ಸೊ ಈಗಾಗಲೇ ತಯಾರಿ ಎಲ್ಲವೂ ಕೂಡ ಚೆನ್ನಾಗಿ ನಡೀತಾ ಇದೆ. ಪ್ರಾಕ್ಟೀಸ್ ಅಂತಾರಲ್ಲ, ತುಂಬಾ ಚೆನ್ನಾಗಿ ಎಲ್ಲ ಆನೆಗಳನ್ನು ಕೂಡ ಮಾಡ್ತಾ ಇದಾರೆ, ತಯಾರು ಮಾಡ್ತಾ ಇದಾರೆ ಎಲ್ಲ ಸಿಬ್ಬಂದಿ. Thank you.